ಅಂದ್ರೆ ವಿನಯ್ ರಾಜ್ಕುಮಾರ್ ಅವರು ದರ ದರ ಎಳ್ಕೊಂಡು ಹೋಗುವಂಥದ್ದು, ಮತ್ತೆ ಕಲ್ಟಿದೆ ಪ್ರಗಡಿದೆ. ಪೇಪೆ ಸಿನಿಮಾಗೆ ಬಿ ಎಫ್ ಎಕ್ಸ್ ವರ್ಕ್ ಮಾಡಿದ್ದು ಎಷ್ಟು ಡಿಫರೆಂಟ್ ಅಂತ ಅನ್ನಿಸ್ತು ನಿಮಗೆ? ಡೈರೆಕ್ಟರ್ ಸರ್ ಒಂದು ರಿಯಲಿಸ್ಟಿಕ್ ಅನ್ನೋದು ಒಂದು ತುಂಬ ಅಪ್ರೋಚ್ ಇಟ್ಕೊಂಡೇ ಬಂದಿತ್ತು. ಪೇಪೆಗೂ ನಿಮ್ಗೆ ಸಂಬಂಧ ಹೆಂಗಿರುತ್ತೆ ಅಂತ? ಅವ್ರಿಗೆ ನೋವಾದ್ರೆ ಅವ್ರಿಗೆ ಯಾರು ನೋವು ಕೊಟ್ಟರು ಅನ್ನೋದನ್ನ ಅಲ್ಲೋಗಿ ಅಟ್ಯಾಕ್ ಮಾಡುವಂಥ ಕ್ಯಾರೆಕ್ಟರ್ ನಾನು. ಆ ನ್ಯೂಡ್ ಬ್ಯಾಕ್ ಶಾಟ್ ಹತ್ರ ಬರುತ್ತೆ ಅಂತ ಹೇಳಿದಾಗ ನಿಮ್ಗೇನು? ಇಲ್ಲ ಸರ್, ಅದು ಆಕ್ಚುಲಿ ಒಂದೇ ಒಂದು ಶಾಟ್, ಅದು ಆಕ್ಚುಲಿ ಬ್ಯಾಕ್ ಶಾಟ್ ಅಷ್ಟೇ. ನೀವು ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ಲೈಕ್ ವರ್ಕ್ ಮಾಡಿದ ಅನುಭವ? ಫೈಟ್ ನಡೆಯುವಾಗ ನಾನು ಕೆಳಗಡೆ ಬಿದ್ದರೆ ನಂಗೆ ನೀರು ಕುಡಿಸೋರು, ಎದ್ದು ಕೂರಿಸೋರು, ಚೇರ್ ಕೊಡೋರು, ದೊಡ್ಡ ಮನೆ ಅನ್ನೋದು ಸುಮ್ಮ ಸುಮ್ಮನೆ ಅನ್ನಲ್ಲ, ಇವೆಲ್ಲ ಗುಣಗಳು ಬಂದಿರುತ್ತೆ ಅವ್ರಿಗೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಪೇಪೆ ಸಿನಿಮಾದ ಟ್ರೈಲರ್ ಈಗಾಗಲೇ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಯೂಟ್ಯೂಬ್ನಲ್ಲಿ, ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಹುಟ್ಟಾಕಿದೆ. ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ವಿ ಎಫ್ ಎಕ್ಸ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿರುವಂತಹ ಅಕ್ಷಯ್ ಅವರು, ಹಾಗೆಯೇ ಆಂಟಗೋನಿಸ್ಟ್ ಅಂದರೆ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಶಿವ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ, ಬನ್ನಿ. ಸರ್, ವೆಲ್ಕಮ್ ಟು ದ ಶೋ ಇಬ್ಬರಿಗೂ ಕೂಡ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಎಸ್, ಸೊ ಪೇಪೆ ಟ್ರೈಲರ್ಗೆ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಸೊ ಎಷ್ಟು ಖುಷಿ ಇದೆ ಇಬ್ಬರಿಗೂ ಅಂತ? ಸರ್, ತುಂಬ ಖುಷಿ ಇದೆ. ಸಖತ್ತು ಜನ ಎಲ್ಲ ನೋಡಿದವರೆಲ್ಲ ವೆರಿ ಇಂಪ್ರೆಸಿವ್ ಆಗಿ ಹೇಳ್ತಾ ಇದಾರೆ. ಫ್ರೆಶ್ನೆಸ್ ಕಾಣ್ತಾ ಇದೆ, ಕಲ್ಟಿದೆ, ಪ್ರಗಡ್ಡಿದೆ, ವಾಸ್ತವತೆಗೆ ಹತ್ತಿರವಾಗಿ ಸಿನಿಮಾ ಮೂಡ್ ಬಂದಿದೆ. ಕರೆಕ್ಟ್, ಭಾಳ ಖುಷಿ ಆಗುತ್ತೆ ಸರ್. ಸರ್, ನಮಗೆ ಅದು ಸರ್ಪ್ರೈಸಿಂಗ್ ಅನ್ನಿಸ್ತಿಲ್ಲ, ಯಾಕಂದರೆ ಇದು ರಿಯಲಿಸ್ಟಿಕ್ ಸಬ್ಜೆಕ್ಟಿಗೆ ಯೂಶ್ವಲಿ ಜನ ತುಂಬ ಇವಾಗಿನ ಟ್ರೆಂಡಲ್ಲಿ ನೀವು ರಿಯಲಿಸ್ಟಿಕ್ ತುಂಬಾ ನೋಡ್ತಿದ್ದಾರೆ, ಸೊ ಇದು ರಿಯಲಿಸ್ಟಿಕ್ ಅಂತ ಮೊದಲೇ ಗೊತ್ತಿತ್ತು ನಮಗೆ, ಸೊ ಇದು ಟ್ರೆಂಡ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇತ್ತು ಸರ್. ಸೊ ಇವಾಗ ಆಗ್ತಿರೋದು ಇನ್ನೂ ಖುಷಿ. ಶಿವ ಅವರು ಆಕ್ಚುಲಿ ಆಂಟಗೋನಿಸ್ಟ್ ಪಾತ್ರ ಅಂದರೆ ವಿಲನ್ ಪಾತ್ರ. ಸೊ ಕೆಲವೊಂದಷ್ಟು ಶಾರ್ಟ್ಸ್ ನೋಡಿದ್ದೀವಿ ಅಂದರೆ ಫೈಟ್ ಸೀಕ್ವೆನ್ಸಸ್ ಆ ಥರದ್ದೆಲ್ಲ ಟ್ರೈಲರ್ ತೋರಿಸಿದ್ರೆ, ಟೀಸರಲ್ಲೂ ತೋರಿಸಿದ್ರು, ಅಂದರೆ ವಿನಯ್ ರಾಜ್ಕುಮಾರ್ ಅವರು ದರ ದರ ಎಳ್ಕೊಂಡು ಹೋಗುವಂಥದ್ದು, ಮತ್ತು ಬ್ಯಾಕ್ ಶಾಟ್ ನ್ಯೂಡ್ ಆಗಿ ಹೋಗ್ತಾ ಇರೋವಂಥದ್ದು, ಸೊ ಅದೆಲ್ಲ ಎಷ್ಟು ಅಂದರೆ ಈ ಸಿನಿಮಾದ ಕತೆ ಎಷ್ಟು ಪೂರಕವಾಗಿತ್ತು ಆ ರೀತಿ ರಿಯಲಿಸ್ಟಿಕ್ ಆಗಿ ತೋರಿಸೋದು ಅಂತ? ಸರ್, ಅದು ತೋರಿಸೋದಕ್ಕಿಂತ ಹೆಚ್ಚಾಗಿ ಡೈರೆಕ್ಟರ್ಗೆ ಒಂದು ಕ್ಲಾರಿಟಿ ಇತ್ತು ಈ ಪಾತ್ರ ಹೀಗೆ ಇರಬೇಕು ಅಂತ. ಸೊ ಅವರು ನಮಗೆ ಚೆನ್ನಾಗಿ ಅರ್ಥ ಮಾಡಿಸೋರು ಅವರು. ಸೊ ನಾವು ಸ್ವಲ್ಪ ರಂಗಭೂಮಿಯಿಂದ ಬಂದಿರೋದ್ರಿಂದ ಅವ್ರು ಹೇಳೋದು ನಮಗೆ ಇದಾಗೋದು ಸ್ವಲ್ಪ, ಆವಾಗ ಅದು ವಾಸ್ತವಕ್ಕೆ ನಮಗೆ ಟ್ಯೂನ್ ಮಾಡಿ ಆ್ಯಕ್ಟ್ ಮಾಡಿಸೋರು ಸರ್. ಆವಾಗ ನಮಗೆ ಅದು ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರಲಿಲ್ಲ. ಆ್ಯಕ್ಟ್ ಮಾಡಿಸಿದ್ರೆ ಅವ್ರು ಗೊತ್ತಾಗ್ಬಿಡೋದು ಆ್ಯಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ. ಸೊ ಹಾಗಾಗಿ ರಿಯಾಲಿಟಿ ಬೇಕು, ಹಾಗಾಗಿ ಅದು ಆ ಥರ ಆಗಿದೆ ಸರ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ವಿನಯ್ ರಾಜ್ಕುಮಾರ್ ಅವರ ಕ್ಯಾರೆಕ್ಟರ್ ಒಂದನ್ನು ಬಿಟ್ಟರೆ ಬೇರೆ ಕ್ಯಾರೆಕ್ಟರ್ಸ್ಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಒಂದು ಪಿಕ್ಚರ್ ಇನ್ನೂ ಸಿಕ್ಕಿಲ್ಲ ನಮಗೆ ಆ್ಯಕ್ಚುಲಿ, ಅಂದರೆ ಮೂವಿಲಿ ನೋಡಿದಾಗಲೇ ಗೊತ್ತಾಗುತ್ತೆ ಹೆಂಗಿರುತ್ತೆ ಎಕ್ಸಾಕ್ಟ್ಲಿ ಅಂತ. ಬಟ್ ವಿನಯ್ ರಾಜ್ಕುಮಾರ್ ಅವರು ಪ್ಲಸ್ ಸ್ವಲ್ಪ ಮಯೂರ್ ಪಟೇಲ್ ಅವರು ಸ್ವಲ್ಪ ಒಂಚೂರು ಗೊತ್ತಾಗಿದೆ ಯಾವ ಥರ ಇರ್ಬೋದು ಪಾತ್ರ ಅಂತ. ಅದು ಬಿಟ್ಟರೆ ಕುತೂಹಲ ಅಂತೂ ಉಳ್ಕೊಂಡಿದೆ ಸದ್ಯಕ್ಕೆ. ಇನ್ನು ವಿ ಎಫ್ ಎಕ್ಸ್ಗೆ ಬರೋದಾದರೆ ಅಫ್ಕೋರ್ಸ್ ಅದು ವಿ ಎಫ್ ಎಕ್ಸ್ ಅಂತ ಗೊತ್ತಾಗಬಾರ್ದು, ಆಗಲೇ ಅದು ಕೆಲಸ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಯಾವ ರೀತಿ ಸರ್ ಟ್ರೈಲರಲ್ಲಿ ತೋರಿಸಿರುವಂತಹ ಸೀನ್ಸ್ಗಳಲ್ಲಿ ಎಲ್ಲೆಲ್ಲಿ ವಿ ಎಫ್ ಎಕ್ಸ್ ಇದೆ ಅಂತ? ಸರ್, ಅದು ಫಸ್ಟು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇದ್ದಿದ್ದೇ ಬಂದು ರಿಯಲಿಸ್ಟಿಕ್ ಅಂದರೆ ಇದರಲ್ಲಿ ಯಾವುದೂ ಬಂದು ಲೈಕ್ ನೀವು ಟೈಟಲ್ ನೋಡ್ಬೋದು ಆ್ಯನಿಮೇಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲೂ ಬಂದು ಎಫೆಕ್ಟ್ಸ್ ಎಲ್ಲ ಬಿದ್ದು ಅದನ್ನು ಫಸ್ಟು ಸ್ಟಾರ್ಟಿಂಗ್ ಫ್ರೇಮಿಂದ ಎಂಡ್ ಫ್ರೇಮ್ವರೆಗೂ ಅದನ್ನು ಮೇಂಟೈನ್ ಮಾಡ್ಕೊಬೇಕು ಅನ್ನೋದೇ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇದ್ದು. ಸೊ ಇವಾಗ ನೀವು ಕೇಳಿದ್ರಲ್ಲ ಎಲ್ಲಿದೆ ಅನ್ನೋದು, ಸೊ ಅದೇ ಒಂದು ಗೆಲುವು ಅಷ್ಟೇ ನಮ್ಮ ಸಿ ಬಿ ಎಫ್ ಎಕ್ಸ್ಗೆ. ಸೊ ಅಲ್ಲಿ ಯೂಸ್ ಮಾಡಿರುವಂಥ ಎಲ್ಲ ಫೈರ್ ಎಲಿಮೆಂಟ್ಸ್ ಆಗಿರ್ಬೋದು, ಅಂದರೆ ಇವಾಗ ನೀವು ಎಲ್ಲಾದರೂ ಅಲ್ಲಿ ಒಂದು ಇದಕ್ಕೆ ಬೆಂಕಿ ಹಚ್ಚೋದಿದೆ ಸಾವು ಒಂದು ಇದ್ರದ್ದು, ಸೊ ಆ ಬೆಂಕಿ ಇರ್ಬೋದು, ಸೊ ಆ ಥರದ ಫೈಟಲ್ಲಿ ಬ್ಲಡ್ ಶೇಡ್ಸ್ ಇರ್ಬೋದು, ಸೊ ಫೈಟಲ್ಲಿ ರೋಪ್ ರಿಮೋಟ್ಸ್ ಇರ್ಬೋದು, ಸೊ ಫೈಟರ್ಸ್ ಬಿದ್ದಾಗ ಕೆಳಗೆ ಬೆಡ್ಗಳಿರುತ್ತೆ, ಸೊ ಅವ್ರಿಗೇನು ಏಟ್ ಆಗಬಾರ್ದು ಅನ್ನೋದು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಅದೆಲ್ಲನೂ ಎರೇಸ್ ಮಾಡಿ ನಿಮ್ಮ ಫೈನಲ್ ಔಟ್ಪುಟ್ ತೋರಿಸೋದೇ ನಮ್ಮ ಕೆಲಸ. ಕರೆಕ್ಟ್. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವ ಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಸರ್, ಆಕ್ಚುಲಿ ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವ್ರು ಅಂತ ಹೇಳಿದ್ರಿ ನೀವು, ಮೊಗ್ಗು ಅನ್ನುವಂತಹ ಪಾತ್ರ ಮಾಡಿದ್ದೀರಾ ಈ ಸಿನಿಮಾದಲ್ಲಿ. ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಯಾವ್ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ, ಎಷ್ಟು ವರ್ಷದಿಂದ ಈ ಒಂದು ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದೀರಾ ನೀವು ಅಂತ? ಸರ್, ನಾನು ಒಂದು 17 ವರ್ಷದಿಂದ ಈ ಸಿನಿಮಾ ಫೀಲ್ಡಲ್ಲಿದ್ದೀನಿ. ಒಂದು 12 ವರ್ಷ ಸೀರಿಯಲ್ಲೇ ಕೆಲಸ ಮಾಡಿದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಗುರುಗಳು, ಅವರ ಸೀರಿಯಲ್ ಮುಖಾಂತರ ನಾನು ಸಹಾಯಕ ನಿರ್ದೇಶಕ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಆ್ಯಕ್ಟ್ ಮಾಡ್ತಾ
ನಾನು ಹಾಗೇ ಬಂದೆ ಸರ್. ನಾನು ಸತೀಶ್ ನೀನಾಸಂ ಸರ್ದ ರಾಕೆಟ್ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು, ಆ ಸಿನಿಮಾಗೆ ಕೋ ಡೈರೆಕ್ಟರ್ ವರ್ಕ್ ಮಾಡಿದೆ ಮತ್ತು ಆ್ಯಕ್ಟ್ ಮಾಡಿಸಿದ್ರು. ನಾನು ಆ್ಯಕ್ಟರ್ ಅಂತ ಗೊತ್ತಿದ್ದರಿಂದ ಅದರಲ್ಲೂ ಆ್ಯಕ್ಟ್ ಮಾಡಿಸಿದ್ರು. ಮತ್ತು ಆನಿಬಲ ಅಂತ ಒಂದು 2 ಇಯರ್ಸ್ ಬ್ಯಾಕ್ ಒಂದು ಸಿನಿಮಾ ಇದಾಯಿತು, ಅದಕ್ಕೂ ಕೋ ಡೈರೆಕ್ಟರ್ ಮತ್ತು ಆ್ಯಕ್ಟ್ ಮಾಡ್ಕೊಂಡು ನಾನು ಜೊತೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್. ಓಕೆ, ಒಟ್ಟಿನಲ್ಲಿ ಈಗ ಪೇಪೆ ಸಿನಿಮಾ ನಿಮ್ಮನ್ನು ತುಂಬ ದೊಡ್ಡ ಮಟ್ಟದಲ್ಲಿ ನಿಮ್ಮನ್ನು ಲೈಕ್ ಜನರಿಗೆ ಪರಿಚಯ ಮಾಡಿಸೋ ನಿಟ್ಟಿನಲ್ಲಿ ಒಂದು ದೊಡ್ಡ ಸಿನಿಮಾ ಅಂತ ಅನ್ಕೋಬೋದು ನಾವು. ಸರ್ ಗೊತ್ತಿಲ್ಲ ಸರ್ ಹೇಗಾಗುತ್ತೆ ಅಂತ. ಇನ್ನು VFX ಟೆಕ್ನಿಷಿಯನ್ ತುಂಬ ಈಗ ಇತ್ತೀಚಿನ ವರ್ಷಗಳಲ್ಲಂತೂ ಲೈಕ್ ಆಫ್ಟರ್ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ನಿಮ್ಮ ಕೆಲಸ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾಗಳಲ್ಲಿ. ಸೊ ನೀವು ಎಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ರಿ ಸರ್ ಇಲ್ಲಿ ತನಕ ಅಂತ? ಸೊ ಈಗವರೆಗೂ ಒಂದು 160 ಮೂವೀಸ್ ಮಾಡಿದ್ದೀವಿ. ಸೊ ಮೇಜರ್ ಕನ್ನಡ ಇಂಡಸ್ಟ್ರಿಗೋಸ್ಕರನೇ ಮಾಡಿರೋದು. ಸೊ ಈಗ ಅಪ್ಕಮಿಂಗ್ ಇವಾಗ ಈ ವಾರ ರಿಲೀಸ್ ಆಗ್ತಿರೋ ಪೌಡರ್ ಇಂದ ಹಿಡಿದು ಸೊ ನೆಕ್ಸ್ಟ್ ವೀಕಲ್ಲ ನೆಕ್ಸ್ಟ್ ವೀಕ್ದು ರುದ್ರಗರುಡ ಪುರಾಣ, ಸೊ ಆಮೇಲೆ ಪೆಪ್ಪೆದು, ಸೊ ಇದೆಲ್ಲನೂ ನಮ್ಮ ಸ್ವಲ್ಪದಿಂದ ಆಗಿದೆ ಸರ್. ಸರ್ 160 ಸಿನಿಮಾದಲ್ಲಿ ಪೇಪೆ ಸಿನಿಮಾಗೆ VFX ವರ್ಕ್ ಮಾಡಿದ್ದು ಎಷ್ಟು ಡಿಫರೆಂಟ್ ಅಂತ ಅನ್ನಿಸ್ತು ನಿಮಗೆ? ಸರ್ ಕೆಲವೊಂದು VFX ಲೈಕ್ ಒಂದು ಆ್ಯಕ್ಷನ್ ಮೂವಿ ಆದಾಗ ಯೂಶ್ವಲಿ ಏನಾಗುತ್ತೆ, ಜಾಸ್ತಿ ಸ್ಟಂಟ್ ಅಲ್ವಾ, ಜಾಸ್ತಿ ಕ್ಲ್ಯಾಪ್ ಎಲಿಮೆಂಟ್ಸು ಅಂತ ಕರಿತೀವಿ, ವಿಜುವಲ್ ಎಲಿಮೆಂಟ್ಸು, ಅಂದರೆ ಬಿದ್ದಾಗ ಸ್ಮೋಕಿ ಎಫೆಕ್ಟ್ಸ್ ಇರ್ಬೋದು ಅಥವಾ ಹೊಡೆದಾಗ ಒಂದು ಸ್ಟೋನ್ ಏನಾದರೂ ಎಗರು ಹೋಗಿ ಹೊಡೆಯುವಂಥದ್ದು. ಸೊ ಈ ಥರದ್ದು ಯೂಶ್ವಲಿ ಇರುತ್ತೆ. ಬಟ್ ಈ ಪಿಕ್ಚರಲ್ಲಿ ಡೈರೆಕ್ಟರ್ ಸರ್ ಒಂದು ರಿಯಲಿಸ್ಟಿಕ್ ಅನ್ನೋದು ಒಂದು ತುಂಬ ಅಪ್ರೋಚ್ ಇಟ್ಕೊಂಡೇ ಬಂದಿದ್ದು. ಸೊ ಅವಾಗಲೇ ಹೇಳ್ದಂಗೆ ಫಸ್ಟ್ ಫ್ರೇಮಿಂದನು ರಿಯಲಿಸ್ಟಿಕ್ಕೆ, ಸೊ ಕೆಳಗೆ ಬಿದ್ದಾಗ ಎಷ್ಟು ಧೂಳು ಬರುತ್ತೋ ಅಷ್ಟೇ ಸಾಕು, ಸೊ ಎಕ್ಸ್ಟ್ರಾ ಸ್ಮೋಕ್ ಹಾಕಲಿ ಅಥವಾ ಏನು ಬೇಡ. ಅಂದರೆ ನೋಡೋರಿಗೆ ಒಂದು ಫೈಟ್ ನೋಡಿದಾಗ ನಾರ್ಮಲಾಗಿ ಒರಿಜಿನಲಾಗಿ ಒಬ್ಬರು ಫೈಟ್ ಆಡಿದ್ರೆ ಹೇಗೆ ಬಿದ್ದಾಗ ಎಷ್ಟು ಬರುತ್ತೋ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿರೋದು ಒಂದು ಚಾಲೆಂಜಿಂಗ್ ಸರ್ ಅಷ್ಟು. ಸರ್ ಇನ್ನು ಶಿವ ಅವರೇ ಮೊಗ್ಗು ಪಾತ್ರ ಮಾಡಿದ್ದೀರಾ, ನಮಗೆ ಟ್ರೈಲರಲ್ಲಿ ತೋರಿಸಿರೋ ಹಾಗೆ ಈ ತೊರೆ ಸುತ್ತಮುತ್ತ ಈ ಕತೆ ನಡೆಯುತ್ತೆ. ಆ್ಯಕ್ಚುಲಿ ತೊರೆ ತೊರೆ ಅಂತ ತುಂಬ ಜನ ಯೂಸ್ ಮಾಡೋದು ನೋಡಿದ್ವಿ. ವಿನಯ್ ರಾಜ್ಕುಮಾರ್ ಅವರು ಕೂಡ ಅಂದರೆ ಪೇಪೆ ಕ್ಯಾರೆಕ್ಟರ್ ಕೂಡ ಈ ತೊರೆ ಸುತ್ತಾನೇ ಸುತ್ತಾ ಇದೆ. ಸೊ ಈ ತೊರೆ ಅನ್ನುವಂತಹ ಈ ಒಂದು ಚಿತ್ರಕಥೆಯಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ, ಪೇಪೆಗೂ ನಿಮಗೂ ಸಂಬಂಧ ಹೆಂಗಿರುತ್ತೆ ಅಂತ? ಸರ್ ಆ್ಯಕ್ಚುಲಿ ನಾನು ಮನೆ ಕೆಲಸದವನ ಪಾತ್ರ, ಅವರ ಮನಸ್ಥಿತಿಗೆ ಅವ್ರಿಗೆ ನೋವಾದ್ರೆ ನಾನು ನೋವು ಅನುಭವಿಸ್ತೀನಿ ಅಂತ. ಅವ್ರ ಎಕ್ಸ್ಪ್ರೆಷನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ನೋವಾದರೆ ಅವ್ರಿಗೆ ಯಾರು ನೋವು ಕೊಟ್ಟರು ಅನ್ನೋದನ್ನ ಅಲ್ವಾಗಿ ಅಟ್ಯಾಕ್ ಮಾಡುವಂಥ ಕ್ಯಾರೆಕ್ಟರ್ ನಂದು. ಓಕೆ, ಬಾಯಲ್ಲಿ ಹೇಳೋ ಓರಲ್ಲಾಗಿ ಹೇಳೋಂಗಿಲ್ಲ, ಹಿಂಗೆ ಸುಮ್ಮನೆ ಹಿಂಗೆ ಫೀಲ್ ಮಾಡ್ಕೊಂಡವರು, ಇವ್ರು ಏನಕ್ಕೆ ಬೇಜಾರಾಗಿದ್ದಾರೆ, ಯಾರಿಂದ ಬೇಜಾರಾಗಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ಆ ರಿವೆಂಜ್ನ ತೀರಿಸ್ಬಿಟ್ಟು ಬಂದು ನಿಂತ್ಕೊಡುವಂಥದ್ದು. ಅಂದರೆ ವಿನಯ್ ರಾಜ್ಕುಮಾರ್ ಅವರ ಆಪೋಸಿಟ್ ಗ್ಯಾಂಗ್ನ ಮನೆಯವ್ರು ನೀವು ಆ್ಯಕ್ಚುಲಿ? ಹೌದು ಸರ್. ಆ ಥರ ಅನ್ಕೋಬೋದು ಹಂಗೆ. ಸೊ ಇನ್ನು ಆ್ಯಕ್ಚುಲಿ ಅಂದಂಗೆ ಅದೊಂದು ನ್ಯೂಡ್ ಸೀನ್ ಬರುತ್ತೆ ಆ್ಯಕ್ಚುಲಿ, ಬ್ಯಾಕ್ ಶಾಟು ಮತ್ತು ಆ ಥರ ದರ ದರ ಅಂತ ಒಂದು ಫೈಟ್ ಸೀಕ್ವೆನ್ಸ್ ಇದೆ. ಸೊ ತುಂಬ ರಿಯಲಿಸ್ಟಿಕ್ಕಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ. ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಅದು? ಅದು ಆ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ನ್ಯಾಯ ಸಲ್ಲಿಸುವಾಗ ಡೈರೆಕ್ಟ್ರು ಹಿಂದಿನ ದಿವಸನೇ ನಿಮಗೆ ಪ್ರಿಪೇರ್ ಮಾಡಿದ್ರು ಅದನ್ನ ಇದು ಅಂತ. ಬಟ್ ಏನು ಅಂದರೆ ಈ ಪ್ರಾಮಾಣಿಕತೆಯಿಂದ ಬಂದಾಗ ಎಲ್ಲವನ್ನು ಬಿಡ್ತೀವಿ ನಾವು. ಅದು ಆ್ಯಕ್ಚುಲಿ ಆ್ಯಕ್ಟ್ ಮಾಡುವಾಗ ನನಗೆ ಅದು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ಲ. ಓಕೆ, ಈಗ ಟೀಸರ್ ಟ್ರೈಲರ್ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಹಿಂಗೆಲ್ಲ ಮಾಡಿದ್ದೀನಿ ಅಂತ. ಬಟ್ ಆ ಸಂದರ್ಭ ನಿಮಗೆ ಆ ಥರ ಕಾಣಿಸಲ್ಲ. ಅದು ಆ ಸಿಚುವೇಶನ್ ಇದೆಯಲ್ಲ ಡೈಲಾಗ್ಸ್ ಕೂಡ ಅಲ್ಲಿ ಬರ್ತದಲ್ಲ, ಆ ಸಿಚುವೇಶನ್ಗೆ ಅದು ಬರೀ ನಿಮಗೆ ಪ್ಲೇನ್ ಶಾಟು ಆ ಥರ ಫೀಲ್ ಆಗ್ತಾ ಇದೆ. ಅದು ಬಿಟ್ಟರೆ ಆ ಸಂದರ್ಭ ಇದೆಯಲ್ಲ ಆ ಸಂದರ್ಭ ಅರ್ಥ ಮಾಡ್ಕೊಂಡ್ರದ್ದು ನೆನೆಸಲ್ಲ. ಆ ಕ್ಯಾರೆಕ್ಟರ್ ಏನು ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ, ಮಗು ಕ್ಯಾರೆಕ್ಟರ್. ಓಕೆ, ಅಲ್ಲ ಅವ್ರು ಏನು ಎಕ್ಸ್ಪ್ಲೈನ್ ಮಾಡಿದ್ರು ನಿಮಗೆ ಅಂದರೆ ಆ ನ್ಯೂಡ್ ಬ್ಯಾಕ್ ಶಾಟ್ ಆ ಥರ ಬರುತ್ತೆ ಅಂತ ಹೇಳಿದಾಗ ನಿಮಗೇನು ಏನು ಅನಿಸ್ಲಿಲ್ಲ ನಿಯತ್ತು ಅಂತ? ನಿಯತ್ತು, ನಾನು ಎಷ್ಟು ನಿಯತ್ತಾಗಿದ್ದೀನಿ ನನ್ನ ದಣಿಗೆ ಅನ್ನೋದನ್ನು ಪ್ರತ್ಯೇಕವಾಗಿ ಅದನ್ನು ತೋರಿಸಿರೋದು. ಓಕೆ, ಅಲ್ಲ ನಿಮಗೆ ಈಗ ಪಾತ್ರ ಮಾಡುವಾಗ ನಿಮ್ಗೇನು ಹಿಂಜರಿಕೆ ಏನು ಇರಲಿಲ್ವಾ ಈ ಥರ ಫುಲ್ ನ್ಯೂಡಾಗಿ ಈ ಥರ ಮಾಡಬೇಕು ಹೆಂಗೆ ಬರುತ್ತೆ? ಇಲ್ಲ ಸರ್, ಅದು ಆ್ಯಕ್ಚುಲಿ ಒಂದೇ ಒಂದು ಶಾಟ್, ಅದು ಆ್ಯಕ್ಚುಲಿ ಬ್ಯಾಕ್ ಶಾಟ್ ಅಷ್ಟೇ. ಬಟ್ ಏನೇ ಇರಲಿ, ಬಟ್ ಆದರೂ ಡೈರೆಕ್ಟರ್ ನಿಮಗೆ ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಸಡನ್ ಆಗಿ ಒಪ್ಕೊಂಡು ಬಿಟ್ಟರೆ ಅದಕ್ಕೆ ಅಥವಾ ಏನು ತಲೆಯಲ್ಲಿ ಬರಲಿಲ್ವಾ ನಿಮಗೆ ಹಿಂಜರಿಕೆ ಆ ಥರ? ಡೈರೆಕ್ಟರ್ಗೆ ಒಂದು ಕ್ಲಾರಿಟಿ ಇತ್ತು, ಪ್ರತಿಯೊಂದು ಪಾತ್ರಗಳು ಅವ್ರು ಯಾವ ಥರ ಕೆಲಸ ತೆಗಿಬೇಕು ಸ್ಕ್ರಿಪ್ಟಿಂದ ಹಿಡಿದು ಕಂಪ್ಲೀಟ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು, ಇದಿಷ್ಟೇ ಬೇಕು ಇದಿಷ್ಟೇ ಸಾಕು ಅನ್ನೋದು ಪಕ್ಕಾ ಕ್ಲಾರಿಟಿ ಇತ್ತು. ಹಾಗಾಗಿ ಇದು ಒಂದು ಒಳ್ಳೆ ಔಟ್ಪುಟ್ ಬರೋಕ್ಕೆ ಸಾಧ್ಯ ಇತ್ತು. ಸರ್ ಇನ್ನು VFX ಬರೋದಾದರೆ ಎಷ್ಟು VFX ಶಾರ್ಟ್ಸ್ ಇರುತ್ತೆ ಈ ಸಿನಿಮಾದಲ್ಲಿ ಪೇಪೆನಲ್ಲಿ ಅಂತ? ಸರ್ ಇದರಲ್ಲಿ ಒಂದು 150 ಶಾರ್ಟ್ಸ್ ಇದೆ. ಸೊ 150 ಶಾರ್ಟ್ಸಲ್ಲೂ VFX ಆಗುತ್ತೆ ಅಂದರೆ ಇದರಲ್ಲಿ ಅಂದರೆ ರಾ ಸಬ್ಜೆಕ್ಟ್ ಇರೋದ್ರಿಂದ ತುಂಬ ಫೈಟ್ಸ್ ಅಥವಾ ಅದು ಜಾಸ್ತಿ ಇರೋದ್ರಿಂದ ಶಾರ್ಟ್ಸು ಜಾಸ್ತಿ ಬರುತ್ತೆ ಸರ್. ಆಲ್ಮೋಸ್ಟ್ 150-180 ಮೂವೀಸ್ ಇದೆ, ಜೊತೆಗೆ ಪ್ಲಸ್ ಒಂದು ಫ್ಲ್ಯಾಶ್ ಬ್ಯಾಕ್ ಒಂದು 2D ಸೀಕ್ವೆನ್ಸ್ ಒಂದು ಹೋಗುತ್ತೆ. ಸೊ 2D ಸೀಕ್ವೆನ್ಸ್ ಅಂದರೆ ಪೇಂಟ್ ಅಂದರೆ ಸ್ಕೆಚಸ್ಸಲ್ಲಿ ತೋರಿಸ್ತೀವಿ ಏನು ನಡೆದಿರ್ಬೋದು ಹಿಂದೆ ಸಬ್ಜೆಕ್ಟ್. ಸೊ ಅದೊಂದು ಪೋರ್ಷನ್ ಒಂದು ಬರುತ್ತೆ ಸರ್. ಸರ್ ಇನ್ನು ನೀವು 3 ಡಿಫ್ರೆಂಟ್ ಶೇಡ್ಸಲ್ಲಿ ಕಾಣಿಸ್ಕೊಂಡಿದ್ದೀರಾ, 70s 80s ಟೈಮಲ್ಲೊಂದು, ಮತ್ತು ಮಧ್ಯದಲ್ಲೊಂದು ಫುಲ್ ಶೇವ್ ಹೆಡ್ ಶೇವ್ ಮಾಡಿರೋದೊಂದು, ಇನ್ನೊಂದು ತುಂಬ ಈಗ ಲೇಟೆಸ್ಟ್ ಆಗಿ ಸ್ವಲ್ಪ ವಯಸ್ಸಾಗಿರೋ ಕ್ಯಾರೆಕ್ಟರ್.
ಸೊ ಹೆಂಗಿತ್ತು ಅದರದ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಯಾವ ಥರ ಮಾಡ್ಕೊಂಡು? ನಿಜವಾಗ್ಲೂ ನನಗೆ ತುಂಬ ಅದೃಷ್ಟ ಅಂದ್ಕೊಳ್ತೀನಿ, ಯಾಕೆಂದರೆ ಒಂದು ಸಿನಿಮಾದಲ್ಲಿ ಒಂದೇ ಪಾತ್ರ ಇರುತ್ತೆ. ಮೊದಲನೇ ಸಿನಿಮಾದಲ್ಲಿ ನಾನು ಮೂರು ಭಾವಭಂಗಿಗಳಲ್ಲಿ ಅಭಿನಯಿಸ್ತೀನಿ ಅನ್ನೋದೇ ನನ್ನ ಅದೃಷ್ಟ. ಆ ಸಂದರ್ಭಗಳೆಲ್ಲ ಬಹಳ ಚೆನ್ನಾಗಿದ್ವಿ ಅವೆಲ್ಲ. ಸೊ ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ ಸರ್. ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ಳೋದು ಕಷ್ಟ ಆಗಿತ್ತಾ ಅಥವಾ ಹೇಗೆ? ಏನಿಲ್ಲ ಸರ್, ಏನು ತೊಂದರೆ ಇಲ್ಲ, ಖುಷಿ ಆಯ್ತು ನನಗೆ. ಯಾಕೆಂದರೆ ವಾಸ್ತವವಾಗಿ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಅಂದಾಗ ನಮಗೆ ಅದೇನು ಇಂಪಾರ್ಟೆಂಟ್ ಅಲ್ಲ. ಡೈರೆಕ್ಟ್ರ್ ಯಾವ ಅವ್ರ ಮೈಂಡ್ ಸೆಟ್ ಹೇಗಿದೆ ಅದಕ್ಕೆ ನಾವು ಪೂರಕವಾಗಿ ಅಭಿನಯಿಸಿದ್ವಿ ಸರ್. ಸರಿ, ಇನ್ನು ವಿನಯ್ ರಾಜ್ಕುಮಾರ್ ಅವ್ರ ಜೊತೆಗೆ ಲೈಕ್ ವರ್ಕ್ ಮಾಡಿದ ಅನುಭವ ಹೇಗಿತ್ತು? ಯಾವ ಥರದ ಆ್ಯಕ್ಟರ್ ಅವರು? ದೊಡ್ಡ ಮನೆ ಕುಡಿ ಸರ್ ಅದು. ಅವ್ರ ಬಗ್ಗೆ ನಿಜವಾಗ್ಲೂ ಎಷ್ಟು ಹೇಳಿದ್ರು ಇದಾಗಲ್ಲ. ಒಂದು ಸಂದರ್ಭ ಹೇಳ್ತೀನಿ ನಾನು. ಫೈಟ್ ನಡೀತಾ ಇತ್ತು, ನಾನು ಹೊಸಬ, ನನಗೆ ಯಾರು ಜೊತೆಲಿ ಯಾರು ಜತೆಗಾರರು ಇರಲ್ಲ. ಫೈಟ್ ನಡೆಯುವಾಗ ನಾನು ಕೆಳಗಡೆ ಬಿದ್ದರೆ ಅವ್ರ ಅಸ್ಟೆಂಟ್ಗಳು ಬಂದು ನನಗೆ ಎತ್ತಿ ನೀರು ಕುಡಿಸೋರು ನನಗೆ. ನಾನು ಯಾರಪ್ಪ, ನನಗೆ ಆ ಫೈಟ್ ನಡೆಯುವಾಗ ಅದು ಗೊತ್ತಾಗುತ್ತೆ ಎಲ್ಲ ಇದು ಹಿಂಗೆ ಇದು ಯಾರು ಇವರು ಅಂತ ನೋಡಿದಾಗ ಅವ್ರ ಅಸ್ಟೆಂಟ್ಗಳು ನನಗೆ ನೀರು ಕುಡಿಸೋರು, ಎದ್ದು ಕೂರಿಸೋರು, ಚೇರ್ ಕೊಡೋರು. ನನಗೆ ಆವಾಗಲೇ ಅಂದ್ಕೊಂಡೆ ನಾನು ದೊಡ್ಡ ಮನೆ ಅನ್ನೋದು ಸುಮ್ಮ ಸುಮ್ಮನೆ ಅನ್ನಲ್ಲ, ಇವೆಲ್ಲ ಗುಣಗಳು ಬಂದಿರುತ್ತೆ ಅವ್ರಿಗೆ ಬ್ಲಡ್ಡಲ್ಲೇ ಬಂದಿರೋದ್ರಿಂದ. ಈಗೆಲ್ಲ ಈಗ ನೀವೇನು ಅಬ್ಸರ್ವ್ ಮಾಡ್ತಾ ಇರ್ತೀರ, ಅವ್ರ ಕೆಲಸ ಆದರೂ ಸಾಕು ಅಂತೀರ. ಬೇರೆ ಅವ್ರು ಬಿದ್ದಿದ್ದಾರೆ ಅವ್ರನ್ನ ಎತ್ತು ಅಂತ ಹೇಳೋದು ಇದೆಯಲ್ಲ, ಒಂದು ಗಾದೆ ಮಾತು ಇದೆ ಅದು. ಏನಂದರೆ ನಿನ್ನ ವೈರಿ ಹಸಿದಿದ್ದರೆ ನೀರು ಕೊಡು, ಹಸಿದಿದ್ದರೆ ಊಟ ಕೊಡು, ಬಾಯರಿದ್ದರೆ ನೀರು ಕುಡಿ ಅಂತ ಹೇಳ್ತಾರಲ್ಲ, ಆ ಮಾತು ನನಗೆ ನೆನಪಾಗೋಯ್ತು ನನಗೆ. ಆ್ಯಕ್ಚುಲಿ ಅವ್ರು ಬಂದು ನನ್ನ ಎತ್ತು ಏನೋ ಅವಶ್ಯಕತೆ ಇರಲಿಲ್ಲ ಸರ್. ನಾನು ಬಿದ್ದಾಗ ಅವರಿಬ್ಬರು ಬಂದು ಎರಡು ಕೈ ಎತ್ತಿ ನೀರು ಕುಡಿಸೋರು, ಸರ್ ಕುಡ್ದಿದ್ದ ನೀರನ್ನೇ ನಂಗೆ ಕುಡಿಸೋರು, ಸಮಾಧಾನ ಮಾಡೋರು ಶಾರ್ಟ್ ಕಟ್ ಆದಾಗ ಫೈಟಲ್ಲಿ. ಇದೊಂದು ಮಾತ್ರ ನಾವು ವಿನಯ್ ಸರ್ ದೊಡ್ಡ ಮನೇಲಿ ನಿಜವಾಗ್ಲೂ ಅಪ್ರಿಸಿಯೇಟ್. ಕರೆಕ್ಟ್. ಇನ್ಫ್ಯಾಕ್ಟ್ ಆ ಫೈಟ್ ಸೀಕ್ವೆನ್ಸ್ ಅದು ದರ ದರ ಹೇಳ್ಕೊಂಡು ಹೋಗೋದಿಲ್ಲ ಇದೆಯಲ್ಲ, ಇದು ಗಾಯ ಆಗಿದ್ದು ಆ ಥರದಲ್ಲಿ ಎಷ್ಟು ಟೇಕಲ್ ಅದು ಆಯಿತು ಹೇಗೆ ಅಂತ? ಏನಾದ್ರು ಗಾಯ ಆಯ್ತಾ, ಇಂಜುರೀಸ್ ಏನಾದ್ರು ಆಗಿದ್ದು? ಏನಿಲ್ಲ ಸರ್, ಆ್ಯಕ್ಚುಲಿ ನನ್ನಿಂದ ಆ್ಯಕ್ಚುಲಿ ನಾನು ಹೊಸಬ. ಫಸ್ಟು ಟೈಮು ನಾನು ಫೈಟ್ ಮಾಡಬೇಕಾದ್ರೆ ನಮಗೆ ಗೊತ್ತಾಗಲ್ಲ, ನಾವು ಫೈಟ್ನ ಆ್ಯಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ ನಮಗೆ. ನ್ಯಾಚುರಲಾಗೆ ಹಿಂಗಾಗಿ ಹೊಡೆದ್ಬಿಡ್ತೀವಿ ನಾವು, ಅದು ನಮ್ಗೆ ಗೊತ್ತಾಗಲ್ಲ. ಪಾಪ ಅದು ಏಟ್ ಬಿದ್ದಿದ್ರು ಪಾಪ ನಮ್ಗೆ ಏನು ಹೇಳಲೇ ಇಲ್ಲ, ನ್ಯಾಚುರಲ್ ಬಂದಿದ್ದು ಸುಮ್ಮನೆ ನನಗೇನು ಆಗಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿದ್ರು ಸರ್. ಪ್ರತಿ ಇದ್ರು ನನಗೆ ಯಾವುದೇ ಗಾಯ ಇಂಜುರೀಸ್ ಯಾವುದೂ ಆಗಿಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಡೈರೆಕ್ಟ್ರು. ಇನ್ನು ಸರ್ ಆ್ಯಕ್ಚುಲಿ ಶ್ರೀಲೇಶ್ ನಾಯರ್ ಅವರು ಜಾಸ್ತಿ ಮಾತಾಡಿದ್ ನೋಡಿಲ್ಲ ನಾವು ಪಬ್ಲಿಕಲ್ಲೆಲ್ಲ, ನಿಮಗೆ ಇನ್ಪುಟ್ಸ್ ಎಲ್ಲ ಹೇಗೆ ಕೊಡ್ತಾ ಇದ್ರು, ಅವ್ರ ಕ್ಲಾರಿಟಿ ಲೆವೆಲ್ ಯಾವ ರೀತಿ ಇತ್ತು ಅಂತ? ಸರ್ ಅವರು ಲೈಕ್ ಫ್ರೀ ಹ್ಯಾಂಡ್, ಸೊ ತುಂಬ ಬಂದು ಪಕ್ಕದಲ್ಲಿ ಕುತ್ಕೊಂಡು ಹಿಂಗೆ ಅದು ಇದು ಅನ್ನೋದೇನಿಲ್ಲ ಸರ್. ಈಗ ಫಾರ್ ಎನ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಶಾರ್ಟಾಗಿ ನಮಗೆ ಕೆಲವೊಂದ್ಸರಿ ಟ್ರ್ಯಾಕ್ ಆಗಲ್ಲ ಅಂತೀವಿ ಅಂದರೆ ಕೆಲವೊಂದು ಏನಾದರೂ ಇಡಕ್ಕೆ ಹೇಳಿರ್ತಾರೆ, ಅದನ್ನು ತೆಗಿಯಕ್ಕೆ ಆಗದೇ ಇರೋಂಥ ಪೊಸಿಷನ್ಸು ಇರುತ್ತೆ. ಸೊ ಅವಾಗ ನಾವು ಡೈರೆಕ್ಟರ್ ಸರ್ ಕೆಲವೊಬ್ಬರು ಲೈಕ್ ಆಗಲ್ಲ ಇದು ಬೇಕೇ ಬೇಕು ಅನ್ನೋರು ಇದ್ದಾರೆ, ಕೆಲವೊಂದು ಈಗ ಶ್ರೀಲೇಶ್ ಸರ್ನ ತೊಗೊಂಡ್ರೆ ಸೊ ಓಕೆ ಮಗ ಇದು ಬಿಟ್ಟರೆ ಬೇರೆ ಏನು ಮಾಡ್ಬೋದು, ಸೊ ನೀನೇ ಇನ್ನೊಂದು ಯಾರಾದರೂ ಒಂದು ಆಪ್ಷನ್ ಕೊಡು, ಅದು ಮಾಡಿ ತೋರಿಸಿದ ತಕ್ಷಣ ಚೆನ್ನಾಗಿದೆ ಸಾಕು. ಲೈಕ್ ಅವ್ರು ತುಂಬ ಎಕ್ಸಾಕ್ಟಿಗೆ ಹೋಗಿ ಅಂದರೆ ತುಂಬ ಮಾತಾಡಿಕೊಂಡು ಎವ್ರಿ ಡೇ ಜೊತೆ ಕೂತ್ಕೊಂಡು ಹಿಂಗಿಲ್ಲ. ಸೊ ಇಷ್ಟು ದಿನ ನಾ ಓಕೆ 10 ಡೇಸ್ ಟೆನ್ ಡೇಸ್ ಮುಗಿಸ್ಕೊಂಡು ನಾನು ಬರ್ತೀನಿ, ಒಂದು ಸತಿ ನೋಡ್ತಾರೆ ಎಲ್ಲ ಕರೆಕ್ಟ್ ಆಗಿದ್ದು ಡನ್ ಅಷ್ಟೇ ಸರ್. ಸೊ ಆ ಥರ ತುಂಬ ಮಾತಿಲ್ಲ, ಸೊ ಕೈಯಲ್ಲಿ ಜಾಸ್ತಿ ವರ್ಕ್ ಜಾಸ್ತಿ. ಶಿವ ಸರ್ ಒಂದು ಆ್ಯಕ್ಚುಲಿ ಅಂದರೆ ನೀವು ಇಡೀ ಫುಲ್ ಲೆಂತಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೋತೀರಾ, ಇಡೀ ಫುಲ್ ಲೆಂತಲ್ಲಿ ಇರ್ತೀರಾ ಅಥವಾ ಹೇಗೆ? ಸರ್ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿಲ್ಲ. ಓಕೆ. ಸೊ ಹಾಗಾಗಿ ಇಡೀ ಫುಲ್ ಫಿಲ್ಮ್ ಇದ್ದೀನಿ ಅಂತ ಅನಿಸುತ್ತೆ ಸರ್. ಓಕೆ. ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಈಗ ವಿನಯ್ ರಾಜ್ಕುಮಾರ್ ಅವ್ರ ಸೀನು ಅಂದರೆ ಇದನ್ನೀಗ ತುಂಬ ಬೇರೆ ಥರನೇ ಒಂದು ಇಮೇಜ್ ಕೊಡುತ್ತೆ ಅನ್ನೋ ಥರ ಬಿಂಬಿತವಾಗ್ತಾ ಇದೆ ಆ್ಯಕ್ಚುಲಿ ವಿನಯ್ ರಾಜ್ಕುಮಾರ್ ಅವರ ಕರಿಯರ್ಗೇನೆ. ಸೊ ನಿಮಗೆ ಅಂದರೆ ಪರ್ಟಿಕ್ಯುಲರ್ಲಿ ಏನೋ ಒಂದು ಸೀನ್ ನೋಡಿದಾಗ ಅವ್ರು ಪರ್ಫಾರ್ಮ್ ಮಾಡ್ತಿರೋದು ನೋಡಿದಾಗ ತುಂಬಾ ಪ್ರಾಮಿಸಿಂಗ್ ಅನಿಸಿದ್ದು ಅಥವಾ ಓ ಏನೋ ಬೇರೆದೇ ಡಿಫ್ರೆಂಟಾಗಿ ಏನೋ ಆಗುತ್ತೆ ಈ ಸಿನಿಮಾ ಅಂತ ಅನಿಸಿರೋದು ಏನಾದರೂ ಅನಿಸಿದೆಯಾ? 100% ಇದೆ ಸರ್. ಸತ್ಯವಾಗಿ ಅವರು ವಿನಯ್ ಸರ್ ಕ್ಯಾರೆಕ್ಟರ್ನ ಇದುವರೆಗೂ ನೋಡಿರ್ತಕ್ಕಂಥ ಎಲ್ಲ ಸಿನಿಮಾಗಳಲ್ಲಿ ಇದು ಒಂದು ವಿಭಿನ್ನ ಪಾತ್ರ ಇದು ಪೆಪೆ ಅನ್ನೋದು. ಯಾಕೆಂದರೆ ಅವರು ಅದು ಕೋಪ ಮಾಡ್ಕೊಂಡ್ರು ಕೂಡ ಸೆಟಲ್ಡಾಗಿ ಮಾಡಿದ್ದಾರೆ. ಕೋಪ ಮಾಡ್ಕೊಳ್ಳೋದು ಓವರಾಗಿ ಮಾಡಿಬಿಡ್ಬೋದು, ಆ ಒಂದು ಸೆಟಲ್ಡಾಗಿ ಮಾಡೋದಿದೆಯಲ್ಲ ವಾಸ್ತವಕ್ಕೆ ನ್ಯಾಚುರಲಿಗೆ ನ್ಯಾಚುರಲಿಟಿಗೆ ಎತ್ತರ ಆಗೋದು ಅದು ತುಂಬ 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 ಚೆನ್ನಾಗಿ ಪಾತ್ರಕ್ಕೆ ಅವರು ಪೋಷಣೆ ಮಾಡಿದ್ದಾರೆ ಸರ್. ಸಿನಿಮಾಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಸೊ ಅಂಡರ್ 18 ಅವರು ನೋಡದೇ ಇರುವಂತಹ ವಿಷಯಗಳು ಸಾಕಷ್ಟು ಇರುತ್ತೆ ಅಂತ ಅಫ್ಕೋರ್ಸ್ ಈಗ ಸೆನ್ಸಾರ್ ಬೋರ್ಡ್ನವ್ರು ಕೊಟ್ಟಿದ್ದಾರೆ ಅಂದರೆ ಅದು ಇರುತ್ತೆ. ಸೊ ರಕ್ತಪಾತ ಇರ್ಬೋದು, ಕೆಲವೊಂದಷ್ಟು ಎಕ್ಸ್ಪ್ಲಿಸಿಟ್ ಸೀನ್ಸ್ ಎಲ್ಲ ಇದೆ, ಅದು ಸಿನಿಮಾದ ಕಥೆಗೆ ಪೂರಕವಾಗಿದೆಯಾ ಅಥವಾ ಹೇಗೆ ಅಂತ? ಸರ್ ಯಾವುದು ಔಟ್ ಆಫ್ ಸಿನಿಮಾ ಯಾವುದೂ ಇಲ್ಲ, ಸಿನಿಮಾಗೆ ಪೂರಕವಾಗಿ ಎಲ್ಲವೂ ಇರೋದು. ಸೊ ಎಕ್ಸ್ಟ್ರಾ ಏನೂ ಇಲ್ಲ ಸರ್ ಅಲ್ಲಿ, ಎಲ್ಲ ಆ ಸಿನಿಮಾ ಕತೆ ಡೈರೆಕ್ಟರ್ ಕ್ಲಾರಿಟಿ ಇತ್ತು ಅವರಿಗೆ, ಆ ಕತೆಗೆ ಪೂರ್ವಕವಾಗಿ ಏನು ಬೇಕು ಅಷ್ಟೇ ಮಾಡಿರೋದು ಅವರು, ಎಕ್ಸ್ಟ್ರಾ ಏನು ಮಾಡಿಲ್ಲ. ನೀವು ಡಬ್ ಮಾಡ್ತಿರೋ ಡಬ್ ಮಾಡಿರುವಂತಹ ಸೀನ್ಸ್ ಅಂದರೆ ನೀವು ಡಬ್ಬಿಂಗ್ ಹೋಗಿರ್ತೀರಾ ನೋಡಿರ್ತೀರಾ, ನಿಮಗೆ ತುಂಬಾ ಅಂದರೆ ಹೊಸದು ಅಂತ ಅನಿಸಿರೋದು ಇಲ್ಲಿ ತನಕ ನಾವು ನೋಡಿಲ್ಲ ಈ ಥರದ ಇಂಡಿಯನ್ ಸ್ಕ್ರೀನ್ ಮೇಲೆ ಅಥವಾ
ಈ ಥರ ಸ್ಕ್ರೀನ್ ಈ ಥರದೊಂದು ನಾವು ನೋಡಲೇ ಇಲ್ವಲ್ಲ ಅಂತ ಅನಿಸಿರೋದು ಯಾವ್ದಾರು ಇದೆಯಾ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ? ಖಂಡಿತ ಇದೆ ಸರ್, ಒಂದಲ್ಲ ತುಂಬ ಇದೆ ಅದು, ತುಂಬ ತುಂಬ ಕೂಡ ಇದೆ ಅದು. ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು ಅದು, ಅದು ನೀವು ಗೆಸ್ಸೆ ಮಾಡೋಕ್ಕಾಗಲ್ಲ ಯಾವುದನ್ನು. ಈಗ ನಾವು ಇಲ್ಲಿ ಹೋದ್ರೆ ಅಲ್ಲಿ ಏನೋ ಸಿಗುತ್ತೆ ಅನ್ನೋದಲ್ಲ, ಅಲ್ಲಿ ಏನೋ ಬೇರೆ ಇರುತ್ತೆ. ಇಲ್ಲಿ ಆ ಥರ ಮಾಡಿಬಿಟ್ಟಿದ್ದಾರೆ ಸಿನಿಮಾ ಸ್ಕ್ರಿಪ್ಟೇ ಬೇರೆ ಥರ ಇದು. ಓಕೆ, ರೆಗ್ಯುಲರ್ ಸ್ಕ್ರಿಪ್ಟ್ ಅಲ್ಲ ಇದು, ಬೇರೆ ಒಂದು ವಿಭಿನ್ನ ಹೊಸ ಪ್ರಯತ್ನ ಇದು. ಸೊ ನೀವು ವಿನಯ್ ರಾಜ್ಕುಮಾರ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಯಾರೆಲ್ಲ ಕ್ಯಾರೆಕ್ಟರ್ ಜೊತೆಗೆ ನೀವು ಆ್ಯಕ್ಟ್ ಮಾಡಿದ್ದೀರಾ, ಯಾರ್ಯಾರೆಲ್ಲ ಇದ್ದಾರೆ ಪಾತ್ರಧಾರಿಗಳು? ಯಶ್ ಶೆಟ್ಟಿ ಅಂತ ಸರ್ ಒಬ್ಬರಿದ್ದಾರೆ, ಯಶ್ ಶೆಟ್ಟಿ ಇಂಡಸ್ಟ್ರಿ. ಮತ್ತು ನಮ್ಮ ಕಿಟ್ಟಿ ಸರ್, ನಮ್ಮ ಕಿಟ್ಟಿ ರಂಗಮಂಚ ಅಂದ್ಬಿಟ್ಟು ಥಿಯೇಟ್ರ್ ಆರ್ಟಿಸ್ಟ್ ಅವರು, ಅವ್ರು ಮಾಡಿದ್ದಾರೆ. ಮತ್ತು ಬಲರಾಜ್ ವಾಡಿ ಸರ್ ಮಾಡಿದ್ದಾರೆ, ನಮ್ಮ ಮಂಡ್ಯ ರವಿ ಮಾಡಿದ್ದಾರೆ, ಮೇದಿನಿ ಕೆಳಮನೆ, ಮತ್ತು ನವೀನ್ ಪಡೀಲ್ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಅರುಣ ಮೇಡಮ್ ಜೊತೆಲಿ ಆ್ಯಕ್ಟ್ ಮಾಡಿದ್ದಾರೆ, ಅರುಣ ಬಾಲರಾಜ್ ಅಮ್ಮನ ಪಾತ್ರ ಮಾಡಿದ್ದಾರೆ. ತುಂಬ ಪಾತ್ರಗಳಿದೆ ಸರ್, ಎಲ್ಲ ಆಲ್ಮೋಸ್ಟು ಎಲ್ಲ ಪಕ್ವವಾದ ಪಾತ್ರಗಳನ್ನ ಮಾಡುವಂಥವರೇ ಸಿನಿಮಾ. ಸೊ ಇನ್ನು ಅಕ್ಷಯ್ ಅವರೇ, ಇಡೀ ಸಿನಿಮಾದ ವಿ ಎಫ್ ಎಕ್ಸ್ ಒಂದು ಆಲ್ಮೋಸ್ಟ್ 150 ಶಾರ್ಟ್ಸ್ ಅಂತ ಹೇಳಿದ್ರೆ ಟೆಕ್ನಿಕಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅನಿಸಿದೆ ಆಲ್ರೆಡಿ ಟ್ರೇಲರ್ ನೋಡುವಾಗ. ಸೊ ಏನು ಅಂದರೆ ಟೆಕ್ನಿಕಲಿ ಕೆಲವೊಂದಷ್ಟು ಸಿನಿಮಾಗಳನ್ನು ನೋಡೋದಕ್ಕೆ ಇಷ್ಟಪಡ್ತಾರಲ್ಲ ಆಡಿಯನ್ಸ್, ಅವ್ರಿಗೆ ಯಾವ ಥರ ಫೀಲ್ ಕೊಡುತ್ತೆ ಈ ಸಿನಿಮಾ? ಸರ್, 100% ಕಂಟೆಂಟ್ ಓರಿಯೆಂಟೆಡ್, ಏನು ಬೇಕೋ ಅದು ಎಕ್ಸಾಕ್ಟಾಗಿ ಮಾಡಿದ್ದಾರೆ. ಸೊ ಎಲ್ಲೂ ಬೇರೆ ಬೇರೆ ಕಡೆ ಚೇಂಜಸ್ ಬಂದು, ಅಂದರೆ ಇದನ್ನು ಮಾಡಿದ್ರೆ ಜನ ವಿಜುವಲ್ ಹೊಡಿತಾರೆ ಅನ್ನೋದಕ್ಕೋಸ್ಕರ ಯಾವ ಶಾರ್ಟು ಮಾಡಿದೆ. ಅದ್ರ ಫೈಟ್ ನಂದು ಸಿ ಜಿ ಬಂದರೆ ಫೈಟ್ಸ್. ಸೊ ಫೈಟ್ಸ್ ನಾವು ನೋಡಿದಾಗ ಅಂದರೆ ರಿಯಲಾಗಿ ಏನು ಒಂದು ಗುರು ಫೈಟ್ ಆಡಿದ್ರೆ ಏನಿರುತ್ತೆ. ಸೊ ಸೇಮ್ ಎಕ್ಸಾಕ್ಟ್ ಸಬ್ಜೆಕ್ಟೇ ಕಟ್ಟೆ ಸರ್. ಇನ್ನು ಕೊನೆಯದಾಗಿ, ಸೊ ಸಿನಿಮಾ ನೋಡಲಿಕ್ಕೆ ಬರ್ತಾ ಇರುವಂತಹ ಪ್ರೇಕ್ಷಕರು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ಸಿನಿಮಾ ನೋಡ್ಲಿಕ್ಕೆ ಬರ್ಬೋದು, ಅಂದರೆ ಅವ್ರು ಯಾವ ಫೀಲ್ ಜೊತೆಗೆ ಹೊರಗಡೆ ಹೋಗ್ಬೋದು ಈ ಸಿನಿಮಾ ನೋಡಾದ್ಮೇಲೆ, ಜೊತೆಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಈ ಸಿನಿಮಾ ನೋಡ್ಲಿಕ್ಕೆ ಬರ್ಬೋದು ಅಂತ? ಸರ್, ಇದು ಪೆಪೆ ಕನ್ನಡದ ಒಂದು ವಿಭಿನ್ನ ಚಿತ್ರ, ಕಲ್ಟಿರುವಂಥ ಸಿನಿಮಾ ಇದು. ಇಲ್ಲಿ ಯಾವುದೇ ಪಾತ್ರಗಳು ಆ್ಯಕ್ಟ್ ಮಾಡಿದ್ದೀವಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪಾತ್ರಗಳೇ ಅದೇ ಥರ ಏನೋ, ಆ ಪಾತ್ರಕ್ಕೆ ಇರ್ತಕ್ಕಂಥ ಕೆಲವು ಪ್ರಾಮಾಣಿಕತೆ, ಆ ಕ್ಯಾರೆಕ್ಟರೈಸೇಷನ್ಗಳು, ಅವು ಎಲ್ಲೂ ಕೂಡ ಅವು ಓವರ್ ಅಂತ ಅನ್ನಿಸೋದೇ ಇಲ್ಲ, ಅವೆಲ್ಲ ರಿಯಲ್ ಆ ಥರ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದು ನೀವು ಬರಬೇಕಾದ್ರೆ ಈ ಪಾತ್ರ ಯಾಕಂಗೆ ಮಾಡ್ತು ಯಾಕಂಗೆ ಮಾಡ್ತು ಅನ್ನೋದು ನಿಮಗೆ ಸಿನಿಮಾ ಹೊರಗಡೆ ಬಂದಮೇಲೆ, ಸಿನಿಮಾ ನೋಡಾದ್ಮೇಲೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್, ನೀವು ಸರ್ ಪ್ರತಿಯೊಂದು ಅಷ್ಟೇ ಇದರಲ್ಲಿ ಫುಲ್ ರಿಯಲಿಸ್ಟಿಕ್ಕಾಗಿ ಮಾಡಿರೋದು, ಎಲ್ಲೂ ತುಂಬ ಔಟ್ ಆಫ್ ಇದಕ್ಕೆ ಹೋಗಿಲ್ಲ. ಸೊ ಇವಾಗಿನ ಸಬ್ಜೆಕ್ಟಿಗೆ ಎಲ್ಲರೂ ಕೇಳೋವಂಥದ್ದು, ಸೊ ಫುಲ್ ಟೋಟಲಿ ಆ್ಯಕ್ಷನ್, ಫ್ಯಾಮಿಲಿ ಎಲ್ಲರೂ ಕುತ್ಕೊಂಡು ನೋಡುವಂಥ ಒಂದು ಸಬ್ಜೆಕ್ಟ್. ಸೊ ಎಲ್ಲರೂ ಬಂದು ಒಂದು ಸತಿ ನೋಡಿ ಅದು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಬ್ಬರಿಗೂ ಕೂಡ, ಶಿವ ಅವರೇ ಮತ್ತು ಅಕ್ಷಯ್ ಅವರೇ. ಸೊ ಇಬ್ಬರಿಗೂ ಒಳ್ಳೇದಾಗಲಿ ಈ ಸಿನಿಮಾದಿಂದ. ಆಲ್ ದ ಬೆಸ್ಟ್. August 30 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದಿಷ್ಟು ಶಿವು ಮತ್ತು ಅಕ್ಷಯ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.